ಬಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ರ ಜಿವಿ ಟಿವಿ. ನನ್ ಕಾವೇರಿ. ಕಳೆದ ಕೆಲವು ದಿನಗಳಿಂದ ಸರ್ಕಾರಿ ಶಾಲೆಗಳಿಗೆ ಉಚಿತ ಬ್ಯಾಗ್ ವಿತರಣೆ ಮಾಡ್ತಾ ಇರೋ ಸಮಾಜ ಸೇವಕರಾದ ಹೆಬ್ಬಳ್ಳಿ ಓಂಕಾರಪ್ಪನವರು ತಾಲೂಕಿನ ಅರ್ಧ ಭಾಗದಷ್ಟು ಗ್ರಾಮ ಪಂಚಾಯತಿಗಳಿಗೆ ಈಗಾಗಲೇ ಉಚಿತ ಬ್ಯಾಗ್ ವಿತರಣೆ ಮಾಡಿದ್ದಾರೆ. ಇನ್ನು ಈ ಒಂದು ಸಂದರ್ಭದಲ್ಲಿ ಗ್ರಾಮದ ಗ್ರಾಮಸ್ಥರೊಂದಿಗೆ ಅಭಿವೃದ್ಧಿ ಕಾರ್ಯಗಳ ಬಗ್ಗೆಯೂ ಚರ್ಚೆ ಮಾಡ್ತಾ ಇರೋ ಇವರು ಇಂದು ಕಿಟ್ಟದಹಳ್ಳಿ ಮತ್ತು ಅತ್ತಿಮಗ್ಗೆ ಗ್ರಾಮ ಪಂಚಾಯತಿಗೆ ಭೇಟಿ ಕೊಟ್ಟಿದ್ದಾರೆ. ಇನ್ನು ಈ ಒಂದು ಸಂದರ್ಭದಲ್ಲಿ ಒಂದನೇ ತರಗತಿಯಿಂದ ಹತ್ತನೇ ತರಗತಿಯವರೆಗೆ ಓದುತ್ತಿರುವಂತಹ ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳಿಗೆ ಇಂದು ಸಹ ಶಿಕ್ಷಕರು ಮತ್ತು ಗ್ರಾಮಸ್ಥರ ಸಮ್ಮುಖದಲ್ಲಿ ಬ್ಯಾಗ್ ವಿತರಣೆ ಮಾಡಿದ ನಂತರ ಮಕ್ಕಳೊಂದಿಗೆ ಒಂದಿಷ್ಟು ಸಮಯವನ್ನು ಕಳೆದಿದ್ದಾರೆ. ನನ್ನ ಹೆಸರು ಕೆಂಚಪ್ಪ ಎಸ್ ಟಿ ಅಂತ. ಕಳೆದ 10-15 ವರ್ಷದಿಂದ ನಾನು ಈ ಶಾಲೆಯಲ್ಲಿ ಓಡಾಡಿಕೊಂಡು ಬಂದಿರತಕ್ಕಂಥ ವ್ಯಕ್ತಿ. ಅದರಲ್ಲೂ ನಾನು ಎಲ್ಲ ಲೀಡರ್ಸ್ಗಳನ್ನೂ ಸಹ ಹೋಗಿ ಭೇಟಿ ಕೊಟ್ಟೆ. ನಮ್ಮ ಶಾಲೆಗೆ ಈ ರೀತಿ ತೊಂದರೆ ಇದೆ, ಈ ರೀತಿಗಳು ಬೇಕು, ಶೌಚಾಲಯ ಆಗಿರ್ಬೋದು, ಇವತ್ತೊಂದು ಕೊಠಡಿ ಇದೆ, ನಮ್ಗೆ ಆ ಕೊಠಡಿನೂ ಸಹ ಕೊಡೋಕ್ಕಾಗಿಲ್ಲ. ನಮ್ಮ ಸರ್ಕಾರದಿಂದ ನಮ್ಮ ಶಾಲೆಯ ಅನುದಾನಗಳನ್ನ ಯಾವುದೇ ಕಾರಣಕ್ಕೂ ಕೊಡ್ತಿಲ್ಲ. ಇವತ್ತು ಅದರಲ್ಲೂ ಅತಿ ಮುಖ್ಯವಾಗಿ ನಮ್ಮ ಓಂಕಾರಪ್ಪನವರು, ಹೆಬ್ಬಳ್ಳಿ ಓಂಕಾರಪ್ಪನವರು ಮಕ್ಕಳ ಹುಟ್ಟುಹಬ್ಬದ ಕೊಡುಗೆಯಾಗಿ ಎಲ್ಲ ಮಗುವಿಗೆ ಒಂದೊಂದು ಮಗುವಿಗೆ ಒಂದೊಂದು ಬ್ಯಾಗ್ ವಿತರಣೆ ಮಾಡಿದ್ದಾರೆ. ಅವರಿಗೆ ನಮ್ಮ ಹಾಗೂ ನಿಮ್ಮೆಲ್ಲರ ಪರವಾಗಿ ಹಾಗೂ ನಮ್ಮ ನಾಕಿಕೆರೆ ಗ್ರಾಮದ ಎಲ್ಲ ಯುವ ಮುಖಂಡರು ಹಾಗೂ ನಾಕಿಕೆರೆ ಹಿರಿಯರು ಎಲ್ಲರಿಂದಲೂ ಸಹ ಒಂದು ಶುಭ ಕೋರ್ತಿದ್ದೀನಿ. ಒಟ್ಟಾರೆ ಇವತ್ತು ಸುಮಾರು 8-10 ಗ್ರಾಮಗಳಿಗೆ ಭೇಟಿ ಕೊಡುವ ಮೂಲಕ ಅಲ್ಲಿನ ಶಾಲಾ ಮಕ್ಕಳಿಗೆ ಬ್ಯಾಗ್ ವಿತರಿಸಿ ಅಲ್ಲಿನ ಮುಖ್ಯೋಪಾಧ್ಯಾಯರು ಮತ್ತು ಶಿಕ್ಷಕರು, ಎಸ್ಡಿಎಂಸಿ ಸದಸ್ಯರು ಹಾಗೂ ಸಾರ್ವಜನಿಕರ ಸಮ್ಮುಖದಲ್ಲಿ ಕೃತಜ್ಞತೆಯ ಪೂರ್ವಕವಾಗಿ ಸನ್ಮಾನವನ್ನು ಸ್ವೀಕರಿಸಿದ್ದಾರೆ. ಇನ್ನು ಈ ಒಂದು ಸಂದರ್ಭದಲ್ಲಿ ನಾಕಿಕೆರೆ ಎಸ್ಜೆ ಕೆಂಚಪ್ಪನವರು ಈ ಸಮಾಜ ಸೇವೆಯನ್ನ ಮೆಚ್ಚಿ ಅಭಿನಂದನೆಯನ್ನ ತಿಳಿಸಿದ್ದಾರೆ. ಕೆಂಕೇರಿ ಗ್ರಾಮದ ದೇವಸ್ಥಾನದ ಅಭಿವೃದ್ಧಿಗಾಗಿ ಆರ್ಥಿಕ ಸಹಾಯವನ್ನು ಕೂಡ ಮಾಡಿದ್ದಾರೆ. ಹಾಗಾಗಿ ಇಂತಹ ಹಲವಾರು ಸಮಾಜಮುಖಿ ಕೆಲಸಗಳಿಂದ ಸದ್ಯ ತಾಲೂಕಿನಲ್ಲೇ ಸಂಚಲನವನ್ನ ಮೂಡಿಸುತ್ತಿದ್ದಾರೆ ಅಂತ ಹೇಳ್ತಾ ಇದಾಗಿತ್ತು ಈ ಕ್ಷಣದ ಸುದ್ದಿ. ಹೀಗೆ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಜಿವಿ ಟಿವಿ. ಇದು ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಕಾವೇರಿ, ಜಿವಿ ಟಿವಿ. ಜಿವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.